ಎಸ್, ಸರ್ಕಾರ ಬಂದ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ನಿರೀಕ್ಷೆ ಇತ್ತು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ವಾಪಸ್ ತಗೊಳ್ತೀವಿ ಅಂತ. ಯಾಕಂದ್ರೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಈ ಅಂಶವನ್ನು ಸೇರಿಸಿತ್ತು. ಇನ್ನು BJP ಸರ್ಕಾರ ಜಾರಿ ಮಾಡಿದೆ ಗೋಹತ್ಯೆ ನಿಷೇಧ ಕಾಯ್ದೆ ಆಗಿರ್ಬೋದು ಅಥವಾ ಮತಾಂತರ ನಿಷೇಧ ಕಾಯ್ದೆ. ಈ ಕಾಯ್ದೆಯನ್ನು ನಾವು ಸಡಿಲ ಮಾಡ್ತೀವಿ, ಈಗಿರ್ತಕ್ಕಂಥ ರೂಲ್ಸನ್ನು ತೆಗಿತೀವಿ ಅಂತ ಚುನಾವಣೆಗೂ ಮೊದಲೇ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಹೊಸದೇನಲ್ಲ. ಆದರೆ ಯಾವಾಗ ವೆಂಕಟೇಶ್ ಪಶುಸಂಗೋಪನಾ ಸಚಿವರು ಮೈಸೂರಲ್ಲಿ ಮಾತಾಡಬೇಕಾದ್ರೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ದನ ಕಡಿತೀವಿ, ಎಮ್ಮೆ ಕಡಿತೀವಿ, ಕೋಣ ಕೊಡ್ತೀವಿ, ಹಸು ಕಡಿದ್ರೆ ಏನು ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದರಿಂದ ವಿವಾದದ ಒಂದು ಕಿಡಿ ಹೊತ್ಕೊಳ್ತು. ಎಲ್ಲ ಕಡೆ ಹಿಂದುತ್ವವಾದಿಗಳು, ಹಿಂದೂ ಬೆಂಬಲಿತ ಸಂಘಟನೆಗಳು, BJP ನಾಯಕರು ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಇದಕ್ಕೆ ಈಗ CM ಸಿದ್ದರಾಮಯ್ಯರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕಾಯ್ದೆ ಎಲ್ಲ ಇದೆ, 12 ವರ್ಷ ಮೇಲ್ಪಟ್ಟ ಹಸುಗಳನ್ನು ವಧೆ ಮಾಡಬಹುದು ಅಂತ. ಹೌದು, ಸೊ ಅದನ್ನೇ ಹೇಳಿದಾರಷ್ಟೇ ವೆಂಕಟೇಶ್. ಅದಕ್ಕೆ ಸರಿಯಾಗಿ ಹೇಳಕ್ ಬಂದಿಲ್ಲ ಅವ್ರಿಗೆ, ಆ ರೀತಿಯಾಗಿ ಹೇಳಕ್ ಹೋಗಿ ಈ ತರ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. 1964 ಕಾಯ್ದೆ, ಈಗೇನು BJP ಗೌರ್ಮೆಂಟ್ ಇನ್ನು ಕಾಯ್ದೆ ಮಾಡಿತ್ತು ಗೋಹತ್ಯೆ ನಿಷೇಧವನ್ನ ಮಾಡುವಂತ ಒಂದು ಕಾಯ್ದೆ. ಆ ಕಾಯ್ದೆಯಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನ ಸೇರಿಸಿದ್ದಾರೆ. ಆ ನಿಯಮಗಳನ್ನ ತೆಗಿತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಟ್ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ತಗೊಳ್ತಾರ ಕಾಂಗ್ರೆಸ್ ಅವರು ಇಲ್ವಾ ಅನ್ನೋ ಒಂದು ಚರ್ಚೆ ಇದೆ. ಒಂದು ವೇಳೆ ಈ ಗೋಹತ್ಯೆ ನಿಷೇಧ ಕಾಯ್ದೆ ಇದ್ರೂ ಕೂಡ, ಅಂದ್ರೆ ಈಗಿರತಕ್ಕಂಥ ಕಾಯ್ದೆ ಮುಂದುವರ್ಸ್ಕೊಂಡು ಹೋದ್ರೂ ಕೂಡ ಕೆಲವೊಂದು ನಿಯಮಗಳನ್ನ ಚೇಂಜಸ್ ಮಾಡಬಹುದು. ಈಗ ಕಸಾಯಿಖಾನೆಗೆ ಯಾವ ತರ ಹಸುಗಳನ್ನ ಕಳಿಸ್ಬೇಕು, ಕಸಾಯಿಖಾನೆ ಇಲ್ದಿರನೇ ಇರಕ್ಕಾಗಲ್ವಲ್ಲ, ಕರೆಕ್ಟ್ ಇರಲೇಬೇಕು. ಆ ಒಂದು ರೂಲ್ಸ್ ಏನಿತ್ತು BJP ಸರ್ಕಾರದಲ್ಲಿ, ಕಠಿಣ ರೂಲ್ಸ್ ಇತ್ತು, ಅದನ್ನ ಸ್ವಲ್ಪ ಮಾಡಿಫೈ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಸಿದ್ದರಾಮಯ್ಯರ ಮಾತುಗಳನ್ನು ಕೇಳ್ತಾ ಇದ್ರೆ. ಸೊ ಈ ಹಿಂದೆ ಕೂಡ ಹೇಳಿದ್ರು ಸಿದ್ದರಾಮಯ್ಯವರು, ಗೋಹತ್ಯೆ ಉದ್ದೇಶಪೂರ್ವಕವಾಗಿ ಗೋಹತ್ಯೆ ಮಾಡಿದ್ರೆ ಅದು ಅಪರಾಧ. ಹೌದು, ಊಟದ ವಿಚಾರವಾಗಿ, ಆಹಾರ ಪದ್ಧತಿಯ ವಿಚಾರವಾಗಿ ಗೋವನ್ನ ಈಗ ಕುರಿ ಕಡಿತಾರೆ, ಕೋಳಿ ಕಡಿತಾರೆ, ಆ ತರ ಕಸಾಯಿಖಾನೆಯಲ್ಲಿ ಅದನ್ನ ಕಡಿದು ನಿಯಮಗಳ ಪ್ರಕಾರ ಕಡಿದ್ರೆ ಅದೇನು ಅಪರಾಧ ಅಲ್ಲ. 12 ವರ್ಷ ಏಜ್ ಆಗಿರ್ಬೇಕು. ಈಗ ನನಗೆ ಚಿಕನ್ ಇಷ್ಟ, ಚಿಕನ್ ತಿಂತೀನಿ, ಇವ್ರಿಗೆ ಮಟನ್ ಇಷ್ಟ, ಮಟನ್ ತಿಂತಾರೆ, ಇನ್ನೊಬ್ರಿಗೆ ಏನೋ ಇಷ್ಟ, ಅಂದ್ರೆ ಆಹಾರದ ಪದ್ಧತಿಯ ಒಂದು ಭಾಗವಾಗಿ ನೋಡೋದಾದ್ರೆ ಇದು ಕಾನೂನಿನ ರೀತಿಯಲ್ಲಿ ಅಪರಾಧ ಅಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಹೇಳಕೊಟ್ಟಿದೆ. ಬಟ್ BJP ನೋಡ್ಬೇಕು ಇದನ್ನ ಯಾವ ತರ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಕ್ಕೆ ಏನಾದ್ರೂ ಮುಂದಾಗ್ತಿದ್ಯಾ ಅಂತ. ಯಾಕಂದ್ರೆ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ನಡೀತು, BJP ನಾಯಕರೆಲ್ಲ ಪ್ರತಿಭಟನೆ ಮಾಡಿದ್ರು. ಒಂದು ಈ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ವಾಪಸ್ ತಗೊಳ್ತೀವಿ ಅನ್ನೋ ಒಂದು ವಿಚಾರ, ಆಮೇಲೆ ಕರೆಂಟ್ ಬಿಲ್ ಏರಿಕೆ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ, ಜೊತೆಗೆ ರೈತರಿಗೆ ಹಾಲಿನ ಪ್ರೋತ್ಸಾಹಧನ 1 ರೂಪಾಯಿ ಕಡಿಮೆ ಮಾಡ್ತಿದ್ದಾರೆ ಅನ್ನೋ ವಿಚಾರ. ಬಟ್ ಅದಕ್ಕೆ ಈಗಾಗಲೇ ಸಿದ್ದರಾಮಯ್ಯವರು ಕಡಿವಾಣ ಹಾಕಿದ್ದಾರೆ, ಯಾವುದೇ ಕಾರಣಕ್ಕೂ ಕಡಿತ ಮಾಡಬಾರ್ದು ರೈತರ ಹಾಲಿನ ಪ್ರೋತ್ಸಾಹ ದರವಂತ KMF ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಮುಗೀತು. ಈಗ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಗೋಹತ್ಯೆ ನಿಷೇಧ ಕಾಯ್ದೆ ರದ್ದಾಗುತ್ತಾ ಹಾಗೆ ಇರುತ್ತಾ ಅಂತ. ಹೌದು, ಬಹುಶಃ ಬಜೆಟ್ ಸೆಷನ್ ಅಲ್ಲಿ ಚರ್ಚೆ ಆಗ್ಬೋದು ಅಂತ. ಎಸ್ ಎಸ್ ಮುಂದಕ್ಕೆ ಹೋಗೋಣ.